ಪತ್ರ ಓದೋ ಸಮಯ ಆಯಿತು. ಪತ್ರ ಯಾರು ಎಲ್ಲಿಂದ ಬರೆದಿದ್ದಾರೆ ನೋಡೋಣ ಬನ್ನಿ. ಪರಮ ಪೂಜ್ಯ ಶ್ರೀ ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಜಿ ಅವರಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳು ಅಂತ ಹೇಳ್ತಿದ್ದಾರೆ. ಗುರುಜಿ ಅವ್ರ ಮನೇಲಿ ಮುಂಬಾಗಿಲ ಎದುರಿಗೆ ಅಂದ್ರೆ ಉತ್ತರ ದಿಕ್ಕಿಗೆ ಅತ್ತಿ ಮರ ಇದೆಯಂತೆ ಗುರುಜಿ. ಅದು ಅವ್ರ ಅತ್ತೆ ಮಾವಂದಿರ ಕಾಲದಿಂದನೂ ಇದೆ. ಇವರು ಪೂಜಿಸ್ತಾ ಬಂದಿದ್ರಂತೆ. ಈಗ ಅವ್ರ ಅತ್ತೆ ಮಾವನೂ ಇಲ್ಲ. ಇವರ ಯಜಮಾನರು ತೀರ್ ಹೋದ್ಮೇಲೆ ಅತ್ತೆ ಮಾವಂದಿರು ಹೀಗೆ ಒಂದೊಂದು ದುರ್ಘಟನೆನೂ ನಡೀತಾ ಹೋಗಿದೆಯಂತೆ. ಹಾಗಾಗಿ ಇವ್ರಿಗೆ ಭಯ ಏನಂದ್ರೆ ಈ ಅತ್ತಿ ಮರ ಇರೋದ್ರಿಂದ ನಮ್ಮ ಮನೆಗೇನಾದ್ರೂ ಎಫೆಕ್ಟ್ ಆಗ್ತಿದ್ಯಾ ಅಂತ ಕೇಳ್ತಾ ಇದ್ದಾರೆ ಗುರುಜಿ. ಪ್ರತಿನಿತ್ಯ ಒಂದಲ್ಲ ಒಂದು ಈ ತರ ಅವಘಡಗಳು ನಡೀತಾನೆ ಇರತ್ತೆ. ನನಗಿರೋನು ಒಬ್ಬನೇ ಮಗ, ಅವನಿಗೂ ಕೂಡ ಚರ್ಮ ವ್ಯಾಧಿ ಬಂದಿದೆ. ನಮ್ಮ ಕುಟುಂಬದ ಸದಸ್ಯರೆಲ್ಲರಿಗೂ ಸಮಸ್ಯೆ ಇದೆ. ಏನ್ ಕಾರಣ ದಯವಿಟ್ಟು ನೀವೇ ತಿಳಿಸಿ ಇದಕ್ಕೆ ಉತ್ತರನ ಅಂತಿದ್ದಾರೆ. ನೀವು ಕೇಳ್ತಾ ಇರತಕ್ಕಂಥದ್ದು ಹಾವೇರಿಯಿಂದ. ವಿಶೇಷ ಈ ಅತ್ತಿ ಮರ ಯಾವತ್ತು ಉತ್ತರಕ್ಕಿರುತ್ತೋ, ಉತ್ತರೇ ಉತ್ತರೇ ಉದಯನ್ಮುಖಿ ಅತ್ತಿ ಮರ. ಮೊದಲಿಂದ ಹೇಳಿದ್ದೀನಿ, ಬೆಳಭಾಗದಲ್ಲಿ ದತ್ತಾತ್ರೇಯರು, ಸಾಯಂಕಾಲದಲ್ಲಿ ಇದೇ ಅತ್ತಿ ಮರ, ವಿಶೇಷವಾಗಿ ಮಹಾಲಕ್ಷ್ಮಿ. ಮಾಧ್ಯಾನಕ ಮಹೇಶ್ವರಿ ಅಂದರೆ ಶಕ್ತಿ ಸ್ವರೂಪವಾಗಿರತಕ್ಕಂಥ ಜಗನ್ಮಾತೆ ದುರ್ಗೆ. ಅದಕ್ಕೆ ಈ ಅತ್ತಿ ಮರ ಅನ್ನೋದು ಔದುಂಬ್ರ ವೃಕ್ಷ ಅಂತ ಕರಿತೀವಿ. ಔದುಂಬ್ರ ವೃಕ್ಷವನ್ನು ಯಾವ ಕಾಲಕ್ಕೂ ಕುಬೇರನ ಆಸ್ಥಾನದಲ್ಲೇ ಇತ್ತು. ಲಕ್ಷ್ಮಿ ಯಾವತ್ತೂ ಕುಬೇರ ಲಕ್ಷ್ಮಿಯಾಗಿದ್ಲು. ಅದಕ್ಕೆ ಇದನ್ನು ಪೂಜೆ ಪುನಸ್ಕಾರ ನಿಲ್ಲಿಸಿರೋದ್ರಿಂದ, ಅದಕ್ಕೆ ಬಂದಿರತಕ್ಕಂಥ ಶಾಪದ ವಿಮೋಚನೆಯಾಗಿಂದ ಆ ಪರಿವರ್ತನೆ ನಿಮ್ಮನೆ ಕುಟುಂಬಕ್ಕೆ ಚರ್ಮದಿಂದ ಕಾಯ್ತಾ ಇದೆ. ಅಂದರೆ ಅತ್ತಿ ಮರಕ್ಕೆ ಶುಶ್ರೂಷೆ ಸರಿಯಾಗಿ ನಡೀತಾ ಇಲ್ಲ. ನೀವು ಮಾಡಬೇಕಾದಿಷ್ಟೇ, ನಿಮ್ಮ ಮನೆ ಮುಂದೆ ಇರೋ ಅತ್ತಿ ಮರಕ್ಕೆ ಒಂದು ಕಟ್ಟೆಯನ್ನು ಕಟ್ಟಿಸಿ, ಅದರೊಳಗೆ ವಿಶೇಷವಾಗಿ ಕುಬೇರ ಯಂತ್ರ ಅಂತ ಸಿಗುತ್ತೆ, ಸಣ್ಣದಾಗಿ ಸಿಗುತ್ತೆ. ಲಕ್ಷ್ಮಿ ಕುಬೇರನ ಸಮೇತವಾಗಿ ಒಂದು ಪುಟ್ಟ ಯಂತ್ರ ಸಿಗುತ್ತೆ, ಅದನ್ನು ಒಳಭಾಗದಲ್ಲಿ ಅಂದರೆ ಅದೇ ಮರದ ಬುಡದಾಗಲಿ ಕೆಳಭಾಗದಲ್ಲಿ ಹಿಂಗಿಟ್ಟು ಪ್ರತಿಷ್ಠಾಪನೆ, ಅದು ನಿಮ್ಮ ಮನೆ ಕಡೆ ನೋಡೋ ಥರ ಇಟ್ಬಿಡ್ಬೇಕು ಆ ಯಂತ್ರವನ್ನು. ಚಿಕ್ಕದಾಗಿ ಸಿಗುತ್ತೆ, ಅದು ಬೆಳ್ಳಿ ರೇಖಲ್ಲೋ ತಾಮ್ರ ರೇಖಲ್ಲೋ ಪಂಚಲೋಹದ ರೇಖಲ್ಲೋ ಸಿಗುತ್ತೆ. ಎಳೆಯಸಾಗಿದ್ದರೂ ಸಾಕು, ಅದನ್ನು ಇಟ್ಟು ಶಾಸ್ತ್ರೋಕ್ತವಾಗಿ ಒಂದು ಕಟ್ಟೆಯನ್ನು, ಚೌಕವಾಗಿದ್ದ ಕಟ್ಟೆಯನ್ನು ಮಣ್ಣು ಹಾಕಿ ಕ್ಲೀನಾಗಿ ಅದಕ್ಕೆ ಕಟ್ಟೆ ಕಟ್ಟಿಸ್ಬೇಕು. ಸುಮಾರು 2 ಅಡಿ ಎತ್ತರವಾಗಿ, ಅಂದರೆ 1 ಅಡಿ 3 ಅಡಿ ಅಂತೆಲ್ಲ, ಕರೆಕ್ಟಾಗಿ 2 ಅಡಿ ಎತ್ತರವಾಗಿ ಆ ಕಟ್ಟೆ ಸುತ್ತಲೂ, ಅಂದರೆ ಆ ಮರದ ಸುತ್ತಲೂ ಕಟ್ಟೆಯನ್ನು ಕಟ್ಟಿಸಿದ್ರೆ ಖಂಡಿತವಾಗಲೂ ಉತ್ತರಕ್ಕೆ ಇರೋದ್ರಿಂದ, ನಿಮ್ಮ ಮನೆ ಬಾಗಿಲಿಗೆ ಎದುರುಗಡೆನೇ ಇರೋದ್ರಿಂದ ಓ ಅಡ್ಡ ಅಂದ್ಕೊಂಡ್ರೆ ಖಂಡಿತ ಅಡ್ಡ ಅಲ್ಲ. ಲಕ್ಷ್ಮೀ ಸ್ವರೂಪವಾಗಿರ್ತಕ್ಕಂಥ, ದತ್ತಾತ್ರೇಯ ಸ್ವರೂಪವಾಗಿರ್ತಕ್ಕಂಥ, ದುರ್ಗಾ ಸ್ವರೂಪವಾಗಿರ್ತಕ್ಕಂಥ ಔದುಂಬ್ರ ನಿಮ್ಮನ್ನು ಯಾವುದೋ ಕಾಪಾಡತ್ತೆ. ಆದರೆ ಎಷ್ಟು ಚೆನ್ನಾಗಿ ಏನಂದ್ರೆ ಶುಶ್ರೂತ ಕಾಪಾಡೋಕ್ಕೆ ನೀವು ಅದನ್ನು ಪೂಜೆ ಮಾಡಿಸ್ಬೇಕು. ಮಗನ ಕೇಳೋ ಮಾಡಿಸ್ಬೇಕು, ಯಜಮಾನರು ಕೇಳೋ ಮಾಡಿಸ್ಬೇಕು. ನಿಮ್ಮ ಯಜಮಾನರು ಇಲ್ಲದೆ ಇರೋದ್ರಿಂದ ಕಾಲವಾದ ನಂತರ ನಿಮ್ಮ ಮಗನಿಗೆ ಚರ್ಮ ವ್ಯಾಧಿ ಅಂತ ಏನಂತ ಇದ್ದೀರಾ, ಆ ರೋಗಗಳು ಪರಿವರ್ತನೆ ಆಗೋಕ್ಕೆ ನೀವು ಖಂಡಿತವಾಗಲೂ ಇದರಲ್ಲಿ ಬರ್ತಕ್ಕಂಥ ಚಕ್ಕೆಗಳು ಕೆಳಗೆ ಬಿದ್ದು ಹೋಗಿರುತ್ತೆ. ಔದುಂಬ್ರ ವೃಕ್ಷದ ಮೇಲ್ಭಾಗದಲ್ಲಿ ಅತ್ತಿ ಸಿಗುತ್ತೆ. ಇದನ್ನು ಯಾವುದಾದ್ರೂ ಒಂದು ಗುರುವಾರ, ಯಾವುದಾದ್ರೂ ಒಂದು ಪೌರ್ಣಮಿ ದಿವಸ, ಯಾವುದಾದ್ರೂ ಒಂದು ಅಮಾವಾಸ್ಯ ದಿವಸ, ಅಂದರೆ ಗುರುವಾರ ಪೌರ್ಣಮಿ ಅಮಾವಾಸ್ಯ ದಿವಸ ಇದನ್ನು ಯಾವ ಕಾಲಕ್ಕೂ ತೆಗೆದು ನೋಡು, ಹುಳಾಗಿಡು ಅಂತ ಅನ್ಬಾರ್ದು. ಔಷಧಿ ಅಂತ ಜೇನುತುಪ್ಪದಲ್ಲಿ ಅದ್ದಿ ನೈವೇದ್ಯ ಮಾಡಿರಬೇಕು. ರಾತ್ರಿ ಮಲ್ಕೊಳಕ್ಕೆ ಮೊದಲು ಆ ಹಣ್ಣನ್ನು ಮಗನ ಕೊಡಿಸ್ಬಿಟ್ಟು ಮಲಗಿಸಿ, ಅಂದರೆ ಅವನು ತಿಂದುಬಿಟ್ಟು ಮಲ್ಕೊಂಡ್ರೆ ಸಾಕು, ಈ ವ್ಯಾಧಿ ತನಗೆ ತಾನಾಗೇ ಹೊರಟೋಗುತ್ತೆ. ಒಂದು ಭಾಳ ಸಂತೋಷ, ಎಲ್ಲ ವೀಕ್ಷಕರು ಪತ್ರಗಳನ್ನು ಬರಿತಾ ಇದ್ದೀರಾ, ತುಂಬ ಸಂತೋಷ. ಅಂದರೆ ಈ ವಿಶೇಷವಾಗಿ ಪತ್ರಗಳನ್ನು ಎಷ್ಟು ಬಂದಿದೆ ಅಂದರೆ ಸುಮಾರು 600-700 ಪತ್ರಗಳು ಬಂದುಬಿಟ್ರೆ, ಒಂದೇ ವಾರಕ್ಕೆ ಇಷ್ಟಿಷ್ಟು ಪತ್ರ ಬಂದರೆ ಎಷ್ಟು ಪತ್ರಗಳು ನೋಡೋಕ್ಕಾಗತ್ತೆ. ಆದರೂ ಸಹ ಇದರಲ್ಲಿ ಆರಿಸಿ ನಮ್ಮ ಸಂಬಂಧಿ ವರ್ಗದರು ಏನು ಮಾಡ್ತಾ ಇದ್ದಾರೆ, ಭಾಳ ಕಷ್ಟದಲ್ಲಿರೋದು ನಿಜವಾದರೂ ತೊಂದರೆ ಇರತಕ್ಕಂಥವ್ರು, ಎಲ್ಲರಿಗೂ ಅನ್ವಯಿಸುವಂಥ ಒಂದು ಕಾರ್ಯಕ್ರಮದಲ್ಲಿ ಎಲ್ರಿಗೂ ಪ್ರಶ್ನಾವಳಿ ಆಗಲಿ ಅನ್ನೋ ಒಂದು ವಿಶೇಷವಾಗಿರ್ತಕ್ಕಂಥ ಪತ್ರವನ್ನೇ ಆರಿಸ್ಕೊಂಡು ಅದನ್ನು ಮಾಡ್ತಿದ್ದೀವಿ. ಪ್ರತಿಯೊಬ್ಬರು ಸರ್ದಿನೂ ಬಂದೇ ಬರುತ್ತೆ, ತಾಳ್ಮೆ ಬೇಕು. ಎಲ್ಲರೂ ಕಾದು ಆ ಸರ್ದಿಯನ್ನು ಅನುಭವಿಸಿ ಭಗವಂತನ ಲಿಷ್ಟಾನುಷ್ಠಾನದಲ್ಲಿ ಎಷ್ಟು ಮಟ್ಟಿಗಾಗತ್ತೋ, ದೈವಾನುಗ್ರಹದಿಂದ ಆ 33 ಗುರುಗಳು ಏನು ಹೇಳ್ಕೊಟ್ಟಿದಾರೋ ನಿಮಗೆ ಖಂದಿಯತ್ವವಾಗಿ ಅದೆಲ್ಲ ವಿಶ್ಲೇಷವಾಗಿ ಇಳಿಸ್ಕೊಟ್ಟು ಪರಿವರ್ತನೆ ಆಗಲಿ ಅಂತ ಈ ಮುಖಾಂತರ ಹಾರೈಸ್ತಾ ನಮ್ಮ ಈ ಒಂದು ವಿಶೇಷವಾಗಿರ್ತಕ್ಕಂಥ ಬ್ರಹ್ಮಾಂಡದ ಕಾರ್ಯಕ್ರಮ ಮುಖಾಂತರ ನಿಮಗೆ ಮತ್ತೊಮ್ಮೆ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ.